ಹೇ ಗಾಯ್ಸ್, ವೆಲ್ಕಮ್ ಟು ದ ನ್ಯೂ ಬ್ಲಾಗ್. ನನ್ನ ಸಿ ಬಿ ಆರ್ ಕ್ಲಚ್ ಕೇಬಲ್ ಹೋಗಿದೆ, ಅದಕ್ಕೆ ನಾನು ಆರ್ಡರ್ ಕೊಟ್ಟಿದ್ದೆ, ಇನ್ನು ಬಂದಿಲ್ಲ. ಸೊ ಕೊಟ್ಟಿರೋದು ಗ್ಯಾರೇಜ್ ಅಲ್ಲಿ, ನಂಗೆ ದೂರ ಹೋಗ್ಲಿಕ್ಕೆ ಧೈರ್ಯ ಸಾಕಾಗಲ್ಲ, ಯಾಕಂದ್ರೆ ಕೇಬಲ್ ಸ್ವಲ್ಪ ಹಿಡ್ಕೊಂಡಿದೆ. ಅದಕ್ಕೆ ಉಮ್ಮಚ್ಕಿ ಗ್ಯಾರೇಜಿಗೆ ಹೋಗ್ಬಿಟ್ಟು ಕೇಳಿದೆ, ಆರಾಮಿಲ್ಲ ಆಗಿತ್ತು ಆರ್ಡರಿಗೆ, ಇದು ಹೋಗಿ ತರ್ಲಿಕ್ಕಾಗಿಲ್ಲ ಅದು ಇದು ಅಂದ್ರೆ ನನಗೆ ಮನೆಗೆ ಹೋಗಿ ಬಂದ್ಬಿಟ್ಟು ನೋಡ್ತೀನಿ. ಜಸ್ಟ್ ಹಿಡ್ಕೊಂಡಿದೆ, ಇವಾಗ ಸರ್ವಿಸಿಗೆ ಹೋಗ್ಲಿಕ್ಕಾಗಲ್ಲ. ಯಲ್ಲಾಪುರ ದೂರ, ಸಿರ್ಸಿ ದೂರ, ಒಂದು 28-30 ಕಿಲೋಮೀಟರ್ ಒಂದೇ ಸೇಮ್ ಇರುತ್ತೆ. 30 ಕಿಲೋಮೀಟರ್ ಇದೆ, 28-30 ಕಿಲೋಮೀಟರ್ ಸಿರ್ಸಿ ಇದೆ ಇಲ್ಲಿಂದ, ಅಲ್ಲಿ ಹೋಗ್ಲಿಕ್ಕೆ ದೂರ ಹೋಗ್ಬಹುದು. ಬಟ್ ಕ್ಲಚ್ ಕೇಬಲ್ ಎಲ್ಲಿ ಕೈ ಕೊಡ್ತದೆ ಅಂತ ನನಗೆ ಹೆದರಿಕೆ. ಅದಕ್ಕೆ ನಾನು ಓಲ್ಡ್ ಮಾಡಲ್ ಪಲ್ಸರ್ನ ಕೇಬಲ್ ತೆಗೆದಿಟ್ಟಿದ್ದೆ. ಆ ಪಲ್ಸರ್ ಏನಾಗಿತ್ತಂದ್ರೆ ಮರ ಬಿದ್ದು ಇಲ್ಲೇ ಇದೆ, ಅಲ್ಲಿ ಮರದ ಇದು ಕಾಣಬಹುದು. ಒಂದ್ 4-5 ವರ್ಷದಿಂದ, ಈ 3 ವರ್ಷ ಆಯ್ತಾ, ಈ ಮರ ಮೂರು ವರ್ಷ ಈ ಮರ ಬಿದ್ದೆ. ನನ್ ಪಲ್ಸರ್ ಇಲ್ಲಿ ನಿಲ್ಸಿ ಬೈಕ್ ಸಟ್ ಅಲ್ಲಿ, ಮರ ತುಂಬಾ ಉದ್ದ ಇತ್ತು ಆಯ್ತದ, ಅಲ್ಲಿ ಬಿದ್ದೆ. ಬೈಕ್ ಏನಕ್ಕೂ ಬರುವಂಗೆ ಇರ್ಲಿಲ್ಲ. ಸೊ ಆ ಕೇಬಲ್ ನಾ ತೆಗ್ದಿಟ್ಟಿದ್ದೆ, ಕೇಬಲ್ ಸುಮಾರಷ್ಟು ಐಟಮ್ಸ್ ಎಲ್ಲ ತೆಗ್ದಿಟ್ಟಿದ್ದೆ. ಇವಾಗ ಕೇಬಲ್ ಬರ್ತದೆ ಅಂತ ಟ್ರೈ ಮಾಡ್ತಾ ಇದ್ದೀನಿ, ನೋಡೋಣ. ಟೆಂಪ್ರವರಿಗಾದ್ರೂ ಬಂದ್ರೆ ಓಕೆ, ಇಲ್ಲಾದ್ರೆ ಗಾಡಿ ಹೊಡಿಯೋಂಗಿಲ್ಲ. ಎಲ್ಲಾರು ಬಂದ್ ಬಿತ್ತಂದ್ರೆ ದುಡ್ಕೊಂಡ್ ಬರ್ಲಿಕ್ಕೆ ಆಗಲ್ಲ ಗುರು, ಅದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಇವಾಗ ಈ ಕೇಬಲ್ ನೋಡ್ಬೋದು ನೀವು, ನೋಡ್ರಿ ಈ ಕೇಬಲ್ ಇಷ್ಟೇ ಹಿಡ್ಕೊಂಡಿದೆ, ಒಂದೇ ಇದು ಹಿಡ್ಕೊಂಡಿದೆ, ಹಿಂಗಿದೆ. ಸೊ ಬಿಚ್ಚಿದ್ದೀನಿ, ಎಲ್ಲ ಆಯಿಲ್ ಆಯಿಲ್ ಆಗಿದೆ ಗೈಸ್, ಬಿಚ್ಚಿದ್ದೀನಿ. ಕೇಬಲ್ ಹಾಕದೆ ಆಯ್ತಾ, ಪಲ್ಸರಿನ ತಕೊಂಬಂದು ಹಾಕದೆ ಹಿಂಗ್ ಫಿಟ್ಟಿಂಗ್ ಮಾಡಿ ಇಟ್ಟಿದ್ದೀನಿ. ಸ್ವಲ್ಪ ಉದ್ದ ಆಗ್ತದೆ ನೋಡ್ಬೋದು ಇಲ್ಲಿ ಹಿಂಗೆ. ಓಕೆ, ಕ್ಯಾಮ್ರಾ ಚೇಂಜ್ ಮಾಡ್ತೀನಿ. ನೋಡ್ದೆ ಗಾಯ್ಸ್, ಈ ಇಷ್ಟ ಹಾಕಿಟ್ಟಿದ್ದೀನಿ, ಸ್ವಲ್ಪ ಉದ್ದ ಆಗ್ತದೆ ಕೇಬಲ್. ಉದ್ದ ಆದ್ರೂ ಪರವಾಗಿಲ್ಲ ಗುರು, ಮ್ಯಾಟ್ರ್ ಕೇಬಲ್ ಇಂದಲ್ಲ, ಇದಕ್ಕೆ ಇದು ಒಳಗಿಂದ ತಂತಿ ಇರುತ್ತೆ ಅಲ್ಲ ಇದ್ರಿಂದ. ಸೊ ನನಗ್ ಗೊತ್ತಿಲ್ಲ ಅಂತ ಅಲ್ಲ, ನಾನು 1 ವರ್ಷ ನಾನು ಹೊಂಡ ಶೋರೂಮ್ ಅಲ್ಲೇ ಕೆಲಸ ಮಾಡಿದ್ದು, ಗ್ಯಾರೇಜ್ ಅಲ್ಲಿ 1-2 ತಿಂಗಳ ಇದ್ದೆ. ಸೊ ನನಗೆ ಬೈಕಿನ ಸುಮಾರಷ್ಟು ಗೊತ್ತಾಯ್ತಾ. ಸೊ ಇದು ಹೊಂಡಾದ ಗಾಡಿ, CBR 250R. ಕೇಬಲ್ ಈ ರೀತಿಯಾಗಿದೆ ಗಾಯ್ಸ್, ಇದು ಪಲ್ಸರಿನ ಕೇಬಲ್. ಅಡ್ಜಸ್ಟ್ ಆಗುತ್ತೆ ಇಲ್ಲ ಅಂತ ನೋಡೋಣ, ಟೆಂಪ್ರವರಿಗಾದ್ರು ಪರ್ಮನೆಂಟ್ಲಿ ಆದ್ರೂ ಓಕೆ. ಕೇಬಲ್ ಚಲೋ ಇದೆ ಗಾಯ್ಸ್, ಏನು ಆಗಿಲ್ಲ ಇಲ್ಲಿ, ಇನ್ನ ಒಳ್ಳೆ ಕೇಬಲೇ. ಸೊ ಓಲ್ಡ್ ಮಾಡಲ್ ಪಲ್ಸರ್ ಆಯ್ತಾ ಇದು, ಈ ತರ ಫಿಟ್ಟಿಂಗ್ ಮಾಡಿದ್ದೀನಿ. ಸ್ವಲ್ಪ ಇದ್ರದ್ದು ತೆಗೆದು ಇದಕ್ಕೆ ಹಾಕಿದ್ದೀನಿ, ಇದು ಪಲ್ಸರ್ ಇಂದು, ಇದು ಒರಿಜಿನಲ್ ಕೇಬಲ್. ಇವಾಗ ಏನ್ ಮಾಡ್ಬೇಕು, ಈ ಕೇಬಲ್ ಇಂದು ಅರ್ಧ ಹಾಕಿದ್ದೀನಿ ಗಾಯ್ಸ್, ಮತ್ತು ಹಾಕುದಿಲ್ಲ. ಈ ಕೇಬಲ್ ಇಂದ ಎಲ್ಲದು ಈ ಕೇಬಲ್ಗೆ ಹಾಕ್ಬಿಟ್ಟು ಇನ್ನು ಕ್ಲಚ್ ಫಿಟ್ಟಿಂಗ್ ಮಾಡ್ಬೇಕು. ಕ್ಲಚ್ ಇದು ಇಲ್ಲ ನೋಡ್ಬೋದು. ಸೊ ಗೈಸ್, ಮಾಡಾದ್ಮೇಲೆ ಫಿಟ್ ಆಗುತ್ತಾ ಇಲ್ಲ ಅಂತ ಹೇಳ್ತೀನಿ. ಕೇಬಲ್ ಮ್ಯಾಟ್ರ್ ಬರೋದು ಯಾವಾಗ ಗೊತ್ತಾ, ಅದು ಗಿಡ್ಡ ಆದಾಗ. ಉದ್ದ ಆದ್ರೆ ಕೇಬಲ್ ಅಷ್ಟೊಂದು ಮ್ಯಾಟ್ರ್ ಆಗಲ್ಲ. ಇವಾಗ ನಾರ್ಮಲಿ ನಿಮ್ಮ ಹತ್ರ ಎರಡೆರಡು ಕೇಬಲ್ ಇದೆ ಹೇಳಾದ್ರೆ ನೀವು ಏನಾದ್ರು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು, ನಿಮ್ಗೆ ಸ್ವಲ್ಪ ಕೆಲಸ ಅಂದ್ರೆ ಗೊತ್ತಾಗುತ್ತೆ, ಗೊತ್ತಿದ್ರು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಶೋರೂಮ್ ತನಕ ಅಥವಾ ಊರಲ್ಲೇ ಏನಾದ್ರೂ ಲೋಕಲ್ ತಿರುಗುದಿರುತ್ತೆ ಅಲ್ಲ ಅದಕ್ಕೆ ಯೂಸ್ ಮಾಡ್ಬೋದು. ನಾನು ಹೇಳ್ತೀನಿ ಪರ್ಮನೆಂಟ್ಲಿ ಯೂಸ್ ಮಾಡಿ ಅಂತ ಹೇಳಲ್ಲ ಗೈಸ್, ಯಾಕಂದ್ರೆ ಪ್ರಾಬ್ಲಮ್ ಕೊಡ್ಬೋದು. ಇವಾಗ ನಾನು ಸರಿಯಾಗಿ ಫಿಟ್ ಆಯ್ತು, ಓಕೆ ನೋಡ್ತೀನಿ, ನಾನು ತರ್ಸಿಡ್ತೀನಿ ಕೇಬಲ್, ನಾನು ಆಪ್ಷನ್ ಇಟ್ಕೋತೀನಿ ತರ್ಸಿಡ್ತೀನಿ ಕೇಬಲ್ನ. ಸೊ ಇದು ಸರಿಯಾಗಿ ಫಿಟ್ ಆದರೆ ಎಷ್ಟು ತನಕ ಬರುತ್ತೆ ಅಷ್ಟು ಓಡಿಸ್ತೀನಿ, ಏನಾದ್ರು ಪ್ರಾಬ್ಲಮ್ ಕೊಡ್ತು. ಇದು ಏನೋ ಇದು ಸ್ಮೂತ್ ಆಗಿದೆ ಗಾಯ್ಸ್ ಕ್ಲಚ್ಚು, ಇದು ಏನಾದ್ರು ಹಾರ್ಡ್ ಆಯಿತು ಅದು ಆಯಿತು, ಏನಾದ್ರು ಪ್ರಾಬ್ಲಮ್ ಆಯಿತು ಈ ಕ್ಲಚ್ ಈ ಕೇಬಲಿಗೆ ಅದಂಗೆ ಸ್ಮೂತ್ ಆಗಲ್ಲ, ಏನಾದ್ರು ಪ್ರಾಬ್ಲಮ್ ಆಯಿತು ಅಂದರೆ ತಕ್ಷಣ ಚೇಂಜ್ ಮಾಡ್ತೀನಿ. ತಕ್ಷಣ ಅಂದರೆ ಇದು ಬರಲಿಕ್ಕೆ ನಾನು ಇಲ್ಲೇ ಇದು ಮಾಡೋದ್ರಿಂದ ಬರಲಿಕ್ಕೆ 1-3 ದಿನ ಲೇಟ್ ಆಗುತ್ತೆ ಗಾಯ್ಸ್. ಬಟ್ CBR ತಂದು ಹಾಕ್ತೀನಿ, ಹಾಕಿಲ್ಲ ಅಂದು ತರ್ಸಿಡ್ತೀನಿ ಗಾಯ್ಸ್. ಇಂಡಿಕೇಟ್ರ್ ಒಂದು ನಾಳೆ ಬರುತ್ತೆ, ಅದು ವಿಡಿಯೋ ಮಾಡ್ತೀನಿ ಬಂದಾಗ. ಸೊ ಇದಕ್ಕೆ ಈ ಕೇಬಲ್ಗೆ ಇದ್ದ
ಇದ್ದಿದ್ದಷ್ಟು ಆ ಕೇಬಲ್ ಬಂದ್ಬಿಡ್ತಲ್ರಿ. ಓಕೆ ಬೇಡ ಆ ಕೇಬಲ್, ಇದು ಒಂದು ಹಾಕೋಬೇಕು. ಓಕೆ ಹಾಕಾದ್ಮೇಲೆ ಹೇಗಾಗಿದೆ ಏನು ಏನು ಕತೆ ಹೇಳ್ತೀನಿ ಗಾಯ್ಸ್. ಸುಮಾರಷ್ಟು ಫಿಟ್ಟಿಂಗ್ ಮಾಡಿದ್ರಿ ಆಯ್ತಾ, ಇವಾಗ ಓಡಿಸೆಲ್ಲ ನೋಡ್ಬೇಕು ಗಾಯ್ಸ್ ಹೇಗಾಗುತ್ತೆ ಅಂತ. ಓಕೆನಾ, ಸಿಗೋಣ ಸ್ವಲ್ಪ ಸಮಯದ ನಂತರ. ಹೇ ಗಾಯ್ಸ್, ಫೈನಲ್ ಆಗಿ ಫಿಟ್ ಮಾಡಿದೆ, ಅಷ್ಟು ಸ್ಮೂತ್ ವರ್ಕ್ ಆಗ್ತಾ ಇದೆ. ಸ್ಟಾರ್ಟ್ ಮಾಡಿ ನೋಡ್ಬೇಕು ಗಾಯ್ಸ್, ಓಲ್ಡ್ ಕೇಬಲ್ ಅಂದ್ರೆ ಒರಿಜಿನಲ್ ಕೇಬಲ್ ಇದು. ಸರಿ ಮಾಡಿ ತೋರಿಸ್ತೀನಿ ಇರ್ರಿ ಕೇಬಲ್ ಎಷ್ಟು. ಅಯ್ಯೋ ಫೋಕಸ್ ತಗೊಳಲ್ಲ ಗುರು. ನೋಡ್ರಿ ಸರಿ, ಓಕೆ ಬಿಟ್ಟಾಕ್ರಿ. ಅದೇ ಪಲ್ಸರಿನ ಕೇಬಲ್ ಇಂದಿದು, ಇದು ಎಷ್ಟು ತೆಗೆದಿದ್ದೀನಿ ಈ ಕೇಬಲ್ ಇಂದು. ಇದು ಒರಿಜಿನಲ್ ಸಿ ಬಿ ಆರ್ ಕೇಬಲ್ ಇಂದು ಹಾಕಿದ್ದೀನಿ ಇಲ್ಲಿ. ಎಲ್ಲೋಯ್ತು ಇಲ್ಲಿ ಇಲ್ಲಿ. ಸೊ ಇದು ಮತ್ತೆ ಇದ್ರೊಳಗೆ ಇದೆಲ್ಲ ಒರಿಜಿನಲ್ ಕೇಬಲ್ ಇಂದ ಹಾಕಿದ್ದೀನಿ, ಆ ಕೇಬಲ್ ಇಂದ ಹಾಕಿದ್ದೀನಿ. ಸೊ ನೋ ಅಡ್ಡಿಲ್ಲ ಇದೆ. ಇಲ್ಲಿಂದ ಹಿಂಗೆ ಜಾಸ್ತಿ ಆಯಿತು ಅಂದರೆ ಉದ್ದ ಇದೆ ಕೇಬಲು, ಹಿಂಗೆ ಹೋಗಿದೆ. ಅದಕ್ಕೆ ಸ್ವಲ್ಪ ರೌಂಡಾಗಿ ತಗೊಂಡೋಗಿದ್ದೀನಿ ಗೈಸ್. ಗುರು ಟೋಟಲ್ ಆಗಿ ನನ್ನ ಬೈಕ್ ಫೈನಲ್ ಆಗಿ ರೆಡಿ ಆಯಿತು. ಇವತ್ತಿಂದ ಹೊಡಿಲಿಕ್ಕೆ ಆಗಲ್ಲ ಅನ್ಕೊಂಡಿದ್ದೆ. ಸೊ ನನ್ನ ಮಾಸ್ಟರ್ ಪ್ಲ್ಯಾನಿಂದ ನಾನು ಸರಿ ಮಾಡಿದೆ ಗೈಸ್. ಇವಾಗ ಸ್ಟಾರ್ಟ್ ಮಾಡಿ ನೋಡೋಣ. ಸೊ ಗೈಸ್ ನೋಡೋಣ, ಈಗ ಸ್ಟಾರ್ಟ್ ಮಾಡಿ ನೋಡೋಣ. ಸೊ ಗೈಸ್ ಫೈನಲ್ ಆಗಿ ಸಕ್ಸಸ್ ಆಯ್ತು ನಂದು ಈ ಪ್ಲ್ಯಾನು. ಯಾಕಂದ್ರೆ ಕೇಬಲ್ ಉದ್ದ ಇದ್ರೆ ಹೇಗೋ ಅಡ್ಜಸ್ಟ್ ಮಾಡ್ಬೋದು ಅದು ಏನಾದ್ರು. ಗೈಸ್ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ನೀವು ಹೊಸರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ನಾನು ನೆಕ್ಸ್ಟ್ ವಿಡಿಯೋ ಹಾಕಿದ್ರೆ ನೋಟಿಫಿಕೇಶನ್ ಮುಖಾಂತರ ನಿಮ್ಗೆ ತಲುಪುತ್ತೆ. ಮತ್ತೆ ವಾಟ್ಸಪ್ ಗ್ರೂಪ್ ಲಿಂಕ್ ಡಿಸ್ಕ್ರಿಪ್ಷನ್ ಕೆಳಗಡೆ ಕೊಟ್ಟಿರ್ತೀನಿ, ಜಾಯ್ನ್ ಆಗಿ. ಮೆಸೇಜ್ ಮಾಡ್ಲಿಕ್ಕೆ ಆಗಲ್ಲ ನನಗೆ, ನನ್ನ ನಂಬರು ಇರುತ್ತೆ, ಪರ್ಸ್ನಲ್ ಆಗಿ ಮೆಸೇಜ್ ಮಾಡ್ಬೋದು. ಮಾಡೋ ಇಂಟ್ರೆಸ್ಟ್ ಇದ್ರೆ, ಇಲ್ಲ ಆದ್ರೆ ಗ್ರೂಪಲ್ಲಿ ಜಾಯ್ನ್ ಆಗಿರಿ. ನಿಮಗೆ ಸಬ್ಸ್ಕ್ರೈಬ್ ಮಾಡಿದಾಗ ನೋಟಿಫಿಕೇಶನ್ ಬರಲಿಲ್ಲ ಅಂದರೆ ಗ್ರೂಪಲ್ಲಿ ಸೆಂಡ್ ಮಾಡ್ತೀನಿ. ನಾ ಗ್ರೂಪಲ್ಲಿ ಸೆಂಡೇ ಮಾಡೇ ಮಾಡ್ತೀನಿ, ನಾನು ವಿಡಿಯೋ ಅಪ್ಲೋಡ್ ಮಾಡಾದ್ಮೇಲೆ ಗ್ರೂಪಲ್ಲಿ ಸೆಂಡ್ ಮಾಡೇ ಮಾಡ್ತೀನಿ ಗೈಸ್. ಮತ್ತೆ ವಾಟ್ಸಪ್ ಸ್ಟೇಟಸ್ ಅಲ್ಲಿ ಎಲ್ಲ ಇಡ್ತೀನಿ, ಇನ್ಸ್ಟಾಗ್ರಾಮ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನ್ ಕೆಳಗೆ ಕೊಟ್ಟಿರ್ತೀನಿ. ಓಕೆ ಸ್ನೇಹಿತರೆ, ಬಾಯ್, ಸಿಗೋಣ ಮುಂದಿನ ವಿಡಿಯೋದಲ್ಲಿ.